radhe radhe nannarasi radhe bitbidu hogillinda no leave here agastya agastya ಏನಾಯ್ತು ಎಂಥ ಕೆಟ್ಟ ಕನಸ್ ಗೊತ್ತಾ ಹುಷಾರು ಅಗಸ್ತ್ಯ ಬೆಳಗಿನ ಜಾವದ ಕನಸು ನಿಜ ಆಗತ್ತಂತೆ ವಾಟ್ ರಬಿಶ್ ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ ನಂಬೋದು ಬಿಡೋದು ಬೇರೆ ವಿಚಾರ ಆಗದಂತೂ ನಿಜ ಮೊನ್ನೆ ಮೀನಾಕ್ಷಿ ಅತ್ತೆಗೆ ಬೀಳೋ ಹಾಗೆ ಬೆಳಗಿನ ಜಾವದ ಕನಸು ಬಿದ್ದಿತ್ತಂತೆ ನೋಡಿದ್ರೆ ಜಿಮ್ಗೆ ಹೋಗಿ ನಿಜವಾಗ್ಲೂ ಬಿದ್ದು ಬಂದಿದ್ರು ನಿಮ್ಗೇನು ಕನಸು ಬಿದ್ದಿತ್ತು ಅಂತ ಹೇಳು ನಿಜ ಆಗತ್ತೋ ಇಲ್ವೋ ಹೇಳ್ತೀನಿ ಲಾವಣ್ಯ ಲಾವಣ್ಯ ಟೀ ತಗೊಂಬಾ ಆ ಚೋಟ್ ಮೆಣಸಿನ್ಕಾಯಿ ಒಳ್ಳೆ ಪಿಶಾಚಿ ತರ ಕಾಡ್ತಾಳೆ ಅನ್ಸುತ್ತೆ ಛೆ ಸುಮ್ನೆ ಅವಳ ಬಗ್ಗೆ ಯೋಚನೆ ಮಾಡಿ ನಾನೇ ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು ಅಂದ್ರೆ ನೀನ್ ಹೇಳ್ತಿರೋದು ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಕ್ಕಿದ್ದು ಬ್ಯಾಂಕ್ ಅಲ್ಲಿ ಇದ್ದಿದ್ದು ಸಂತೋಷ ತೊಡೋರ್ ಮಗನ ಹ್ಮ್ ಒಬ್ನೇ ದಿ ಗ್ರೇಟ್ ಬ್ರಹ್ಮ ರಾಕ್ಷಸ ಯಾಕಕ್ಕ ಹಾಕ ಕರೀತಿಯ ಅವನನ್ನ ನಿನಗ್ ನೆನ್ಪಿಲ್ವ ಅಜ್ಜಿ ಹೇಳ್ತಿದ್ದು ಸಂಜೆ ದೀಪ ಹಚ್ಚಿ ಸರಿಯಾಗಿ ಬೇಡ್ಕೊಳ್ದೆ ಇದ್ರೆ ಬ್ರಹ್ಮ ರಾಕ್ಷಸ ಬರ್ತಾನೆ ನಿನ್ನೆ ಹಾಗೆ ಆಯ್ತು ಕಣೆ ದೀಪ ಹಚ್ಚಿ ಹಿಂತಿರುಗಿದ್ರೆ ಇವನೇ ನಿಂತಿದ್ದ ಮತ್ತೆ ಇನ್ನೇನ್ ಮಾಡ್ತೀಯ ಗೊತ್ತಿಲ್ವೇ ಆಫೀಸ್ ಕೆಲ್ಸ ಹೊಸದು ತುಂಬಾ ಇದೆ ಮಾಡೋಕೆ ಅದ್ರ ಜೊತೆ ಈ ಹಳ್ಳೆಣ್ಣೆ ಬೇರೆ ಇರ್ತಾನೆ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಕ್ಕ ನಿಂಗೆ ನೆನ್ಪಿದ್ಯಾ ನಾವು ಮೊದಲೇ ಸಲ ಗಣೇಶ ಕೂರಿಸಿದ್ದು ಹ್ಮ್ ಎಷ್ಟು ಮಜಾ ಇರ್ತಿತ್ತಲ್ವಾ ಯಾರು ನಿನ್ ಕೈಲಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ನೀನು ಒಂದೇ ವಾರದಲ್ಲಿ ಸೂಪರ್ ಆಗಿ ಮಾಡಿದ್ದೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಕ್ಕ ಆ ನಂಬಿಕೆ ನನಗಿದೆ ಥ್ಯಾಂಕ್ಸ್ ಅಪ್ಪು ವರ್ಲ್ಡ್ ಅಲ್ಲೇ ಬೆಸ್ಟ್ ತಂಗಿ ನೀನು ನನ್ ಇಷ್ಟ ವರ್ಷದಿಂದ ನಿನಗೆ ಅದನ್ನೇ ಹೇಳ್ತಿರೋದು ನಿನಗೆ ಈಗ ಗೊತ್ತಾಯ್ತು ಅಷ್ಟೇ ಏ ಸರಿ ನನ್ನ ಫ್ರೆಂಡ್ ಬಂದ್ಲು ನಾ ಬರ್ತೀನಿ ಬಾಯ್ ಬಾಯ್ ನಾನು ಹೊರಡ್ತೀನಿ ದೇವ್ರೆ ಆ ಬ್ರಹ್ಮ ರಾಕ್ಷಸನ ಜೊತೆ ನನ್ ಕೆಲ್ಸ ಮಾಡ್ಬೇಕು ಶಕ್ತಿ ಕೊಡಪ್ಪ ಇಂಚರಾ ಒಂದ್ ನಿಮಿಷ ನಿಂತ್ಕೊಳ್ಳೆ ಇದ್ರಲ್ಲಿ ಅಪೂರ್ವನ್ ಡ್ರೆಸ್ ಗಳಿದೆ ಒಂಚೂರು ಟೇಲರ್ಗೆ ಆಲ್ಟ್ರೇಷನ್ ಕೊಟ್ಬಿಟ್ಟು ಹೋಗ್ಬಿಡೆ ಆಗಲ್ಲಮ್ಮ ಲೇಟ್ ಆಗತ್ತೆ ಅಲ್ಲೇ ಹತ್ರ ಅಲ್ವೇನೆ ಇರೋದು ಕೊಟ್ಬಿಟ್ಟು ಬಂದ್ಬಿಡು ಸರಿ ಕೊಡು ಹಾ ಹಾಗೆ ಇದೊಂದ್ ಮೊಬೈಲ್ ಒಂಚೂರು ರಿಪೇರಿ ಮಾಡಿಸ್ಬೇಕಾಗಿತ್ತು ಕಣೆ ಹಾಳಾದ್ದು ಯಾವಾಗ ಅಂದ್ರೆ ಅವಾಗ ಬೀಪ್ ಬೀಪ್ ಅಂತ ಹೊಡ್ಕೊಳತ್ತೆ ಹೊತ್ತಿಲ್ಲ ಗೊತ್ತಿಲ್ಲ ಅಯ್ಯೋ ಅದಕ್ಕೆ ನಮ್ಮನ ಹೊಸ ಫೋನೇ ತಂದ್ಕೊಡ್ತೀನಿ ನನ್ಗೆ ಯಾಕೆ ಹೊಸ ಫೋನು ಇದೇ ಸಾಕು ರಿಪೇರಿ ಮಾಡಿಸ್ಕೊಟ್ಬಿಡು ಹಾ ನಿಮ್ ಮೂರ್ತಿ ದೊಡ್ಡಪ್ಪ ಫೋನ್ ಮಾಡಿದ್ರು ಮೂರ್ತಿ ದೊಡ್ಡಪ್ಪನ ಅದೇನು ಇಷ್ಟೊಂದ್ ವರ್ಷ ಆದ್ಮೇಲೆ ನಮ್ನ ನೆನ್ಪ್ ಮಾಡ್ಕೊಂಡಿದ್ದಾರೆ ನಿನಗೆ ಕೆಲ್ಸ ಸಿಕ್ಕಿದೆ ಅಂತ ಗೊತ್ತಾಯ್ತಂತೆ ಅದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಅಂತ ಕಾಲ್ ಮಾಡಿದ್ರು ನನ್ ಮಗಳು ಕಷ್ಟಪಟ್ಟು ದುಡಿತಾ ಇದ್ದಾಳೆ ಯಾರ ಹತ್ರ ಸುಳ್ಳು ಹೇಳ್ತಿಲ್ಲ ಅಂತ ಎಲ್ಲರ ಹತ್ರ ನಾನು ಹೆಮ್ಮೆಯಿಂದ ಹೇಳ್ಕೋಬಹುದು ಸರಿ ಅಮ್ಮ ನಂಗೆ ಲೇಟ್ ಆಯ್ತು ನಾನು ಇನ್ನು ಬರ್ತೀನಿ ಈ ಬಸ್ಸಲ್ಲಿ ಎಷ್ಟು ನೂಕಾಡ್ತಾರಪ್ಪ ಜನ ನಂಗೋ ಹ್ಯಾಂಡ್ಲೇ ಇಟ್ಕೊಲ್ಲ ಅಷ್ಟು ಹೈಟಲ್ಲಿರುತ್ತೆ ನೂಕಿ ನೂಕಿ ಸ್ಟಾಪ್ ಬರೋ ಅಷ್ಟೊತ್ತಿಗೆ ಡೋರ್ ಹತ್ರನೇ ಬಂದ್ಬಿಡ್ತೀನಿ ಸಾಕಪ್ಪ ಈ ಬಸ್ ಆವಾಸ ಬಂದು ಬಂದು ಬಂದೆ ಇಲ್ಲ ಕೆಳಾಗಿದ್ದೀನಿ ಫೋನ್ ಇಡೋ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಆ ಹೊಸ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಇನ್ಸ್ಪೆಕ್ಷನ್ ಆಗಬೇಕಾಗಿತ್ತು ಅದ್ರ ಪ್ರಪೋಸಲ್ ಸಾರಿ ಸರ್ ಸಾರಿ ಅದು ಲಿಫ್ಟ್ ವರ್ಕ್ ಆಗ್ತಿರ್ಲಿಲ್ಲ ಮೆಟ್ಲು ನೀರು ಕುಡಿಬೋದಾ ಸರ್ ಈಗ ಹೇಳಿ ಸರ್ ಏನೋ ಇಂಪಾರ್ಟೆಂಟ್ ವಿಷಯ ಅಂತ ಕರೆದ್ರಂತೆ ರೀ ಇಂಚರ ನಿಮ್ ಮಾರ್ಕ್ಸ್ ಕಡಿಲ್ರಿ ತಂದೆ ಕೊಟ್ಟಿಲ್ಲ ಮಾರ್ಕ್ಸ್ ಕಾರ್ಡ್ ಯಾವ ಮಾರ್ಕ್ಸ್ ಕಾರ್ಡ್ ಸರ್ ಹಾ ನಿಮ್ದು ಪಿ ಯು ಸಿ ಡಿಗ್ರಿ ಮತ್ತೆ ಎಂ ಬಿ ಎ ಮೂರು ಸರ್ಟಿಫಿಕೇಟ್ ಕೂಡ ಕೊಡ್ಬೇಕು ಎಲ್ಲ ಎಂಪ್ಲಾಯೀಸ್ ಕೂಡ ಕೊಡ್ತಾರೆ ಹಾಗೆ ನಿಮ್ದು ಬ್ಯಾಂಕ್ ಡೀಟೇಲ್ಸ್ ಕೂಡ ಕೊಡ್ಬೇಕು ಅದೆಲ್ಲ ನಾಳೆ ಒಳಗಡೆ ಕೊಟ್ಬಿಡಿ ನಾಳೆನಾ ಸರ್ ಇದ್ಯಾಕ್ರಿ ಹೀಗಾಡ್ತೀರಾ ಏನ್ ಹೊಸದಾಗಿ ಪ್ರಿಂಟ್ ಹಾಕ್ಸ್ ಕೊಡ್ಬೇಕಾ
ಮನೇಲಿರೋದನ್ನ ತಂದು ಕೊಡ್ಬೇಕಷ್ಟೆ. ನಿಮ್ಮ ಮನೇಲಿ ಮಾರ್ಕ್ಸ್ ಕಾರ್ಡ್ ಇದೆ ತಾನೆ? ಶ್ರವಣ್, ಆ ಎಸ್ ಬಿ ಎಂಟರ್ಪ್ರೈಸಸ್ ಪ್ರಪೋಸಲ್ ಇವತ್ತೇ ಡಿಸ್ಪ್ಯಾಚ್ ಆಗ. ಓಕೆ. ಏನ್ರಿ ನಗ್ತಾ ಇದ್ದೀರಾ? ಏನಿಲ್ಲ ಸರ್, ನೀವು ಎಷ್ಟು ವರ್ಷದಿಂದ ಸಂತೋಷ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀರಾ? ನೀವು ಎಂ ಬಿ ಎ ಮಾಡಿದ್ದೀರಾ? ಇಲ್ಲ ಇಲ್ಲ ಸರ್, ಸೆಕೆಂಡ್ ಪಿ ಯು ಸಿ ಅಷ್ಟೇ ಓದಿರೋದು. ಅದು ಕಷ್ಟಪಟ್ಟು. ಸರ್ ನೀವು ಪಿ ಯು ಸಿನಾ? ಏನಂದ್ರೆ? ಏನಿಲ್ಲ ಸರ್, ಅದು ಸಂತೋಷ್ ಸರ್ ಕರ್ದಂಗ ಆಯ್ತು, ಬರ್ತೀನಿ. ಬಾಯ್ ಸರ್. ಸಾರಿ ಸರ್. ಗಾಡಿ ಓಡಿಸಕ್ ಬರಲ್ಲ, ಇದೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ಮೋಜು ಮಸ್ತಿ ಇದ್ದಿದ್ದೆ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬೆಂಗಳೂರಿನಲ್ಲಿ ಟೆರರ್ ಅಲರ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕೆಲವು ದಿನದಿಂದ ಕೆಲವು ಸಸ್ಪೆಕ್ಟೆಡ್ ಅಂದ್ರೆ ಸಂದೇಹ ಬರುವಂತ ಘಟನೆಗಳು ನಡೀತಿದೆ. ಪೊಲೀಸ್ ಎಲ್ರಿಗೂ ತುಂಬಾ ತುಂಬಾ ಜಾಗೃತವಾಗಿರ್ಬೇಕಂತ ಹೇಳಿದ್ದಾರೆ. ನಿಮ್ಗೆ ಯಾವ್ದಾದ್ರೂ ಅನುಮಾನ ಬರುವಂತ ವಸ್ತು ಅಂದ್ರೆ ಬ್ಯಾಗ್, ಸೂಟ್ ಕೇಸ್ ಪಬ್ಲಿಕ್ ಜಾಗದಲ್ಲಿ ಕಾಣಿಸ್ಕೊಂಡ್ರೆ ತಕ್ಷಣ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ. ಫೋನ್ ನಂಬರ್ ಗೊತ್ತಲ್ಲ, 100. ಏನಾಗ್ತಿದೆ ಬೆಂಗಳೂರಲ್ಲಿ? ಏನ್ ಮಾಡ್ತಿದ್ದೀರಾ ಅಲ್ಲಿ? ನಿಮ್ ಜಾಗ ಅಲ್ಲಿ ತಾನೆ? ಸಾರಿ ಸರ್. ಸಲ್ಯೂಟ್ ಮಾಡಕ್ ಏನ್ ಕಮ್ಮಿ ಇಲ್ಲ. ಅದು ಅದು ಈ ಬ್ಯಾಗು. ಯಾರ್ದ್ರಿ ಬ್ಯಾಗ್ ಇದು? ಗೊತ್ತಿಲ್ಲ ಸರ್, ಅರ್ಧ ಗಂಟೆಯಿಂದ ಇಲ್ಲೇ ಇದೆ ಸರ್. ಯಾರು ತಗೊಂಡೋಗೋದಕ್ಕೂ ಬಂದಿಲ್ಲ. ಹೆಸರುಗೆಸರು ಇದ್ದಿದ್ರೆ ಅವ್ರಿಗೆ ಕೊಡ್ಬೋದಿತ್ತು. ನಿಮ್ಗೆ ಯಾವ್ದಾದ್ರೂ ಅನುಮಾನ ಬರುವಂತ ವಸ್ತು ಅಂದ್ರೆ ಬ್ಯಾಗ್, ಸೂಟ್ ಕೇಸ್ ಪಬ್ಲಿಕ್ ಜಾಗದಲ್ಲಿ ಕಾಣಿಸ್ಕೊಂಡ್ರೆ ತಕ್ಷಣ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಬನ್ನಿ ಕಡೆ, ಬಾಂಬ್ ಇರ್ಬೋದು. ಪೊಲೀಸ್ ಟೆರರ್ ಅಲರ್ಟ್ ಅಂತ ಹೇಳಿದ್ರು. ನಾನು ತಕ್ಷಣ ಪೊಲೀಸ್ ಫೋನ್ ಮಾಡ್ತೀನಿ. ಹಲೋ ಸಿಂಪ್ಲಿ ಕಮ್. ಅದೇ ನನಗೆ ಕೆಲಸ ಇದೆ, ತುಂಬಾ ಲೇಟ್ ಆಗುತ್ತೆ. ಲೇಟು ಇಲ್ಲ, ನಥಿಂಗು ಇಲ್ಲ. ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇವತ್ತು ಸ್ಪಾಡೆ. ಲೇಡೀಸ್ ಎಲ್ಲರೂ ಫ್ರೆಶ್ ಆಗ್ಬೇಕು, ರಿಲ್ಯಾಕ್ಸ್ ಆಗ್ಬೇಕು. ಸಿಟ್. ಅತ್ತೆ, ಶ್ರವಣ್ ಏನೋ ಕೆಲಸ ಹೇಳಿದಾರತ್ತೆ. ಅಕ್ಕ, ಏನು ಪ್ರಯೋಜನ ಇಲ್ಲ, ಅಮ್ಮ ಡಿಸೈಡ್ ಮಾಡಾಗಿದೆ. ಮುಗಕ್ ಮಾಸ್ಕ್ ಮೆತ್ತೋದೆ. ಹ, ಮನೆ ಕಡೆ ಟೆನ್ಷನ್ನೇ ಇಲ್ಲ. ನನಗ್ ಗೊತ್ತು ಈ ಮನೇಲಿ ಶ್ರವಣ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಅಂತ. ಆದ್ರೆ ಅವ್ರು ಒಳ್ಳೆಯವ್ರೆ, ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಲಾವಣ್ಯ, ಓ ಮೈ ದೇವ್ರೆ, ಲಾವಣ್ಯ ಮಿಸ್ ಅಂಡರ್ಸ್ಟುಡ್ ಮೀ. ನಾನ್ ಹೇಳಿದ್ವಂದು ಇವಳು ಅರ್ಥ ಮಾಡ್ಕೊಂಡಿದ್ವಂದು. ಬ್ಯಾಗ್ ನೋಡಿದ್ರು ಸುಮ್ಮನೆ ಇದ್ದೀರಲ್ಲ, ಗೊತ್ತಾಗಲ್ಲ ನಿಮ್ಗೆ? ಸೆಕ್ಯೂರಿಟಿ ಅಂದ್ರೆ ಇಂಥ ಕೆಲಸ ಎಲ್ಲ ಮಾಡ್ಬೇಕು, ಇಲ್ಲಾಂದ್ರೆ ಯಾಕ್ರಿ ಬೇಕು ನೀವು? ಆಗ್ಲೇ ಇಲ್ಲಾಕಿದ್ದೀರಾ, ಈಗ ಇಲ್ಲೇ ಇರ್ಬೇಕಿತ್ತು ಅಂತಿದ್ರೆ ಏನ್ ಮಾಡೋದಪ್ಪ? ಏನಂದ್ರೆ? ಏನಿಲ್ಲ ಸರ್, ನೀವ್ ಹೇಳೋದ್ರಲ್ಲ ಅದ್ ಮಾಡ್ತೀನಿ ಸರ್. ಹೇಯ್ ಸ್ಟಾಪ್ ಸ್ಟಾಪ್, ಬನ್ನಿ ಕಡೆ. ಸರ್ ನಮ್ಮ ಆಫೀಸ್ ಹೋಗ್ಬೇಕು ಸರ್. ಬ್ಯಾಗ್ ಕಾಣಿಸ್ತಿದ್ಯಲ್ಲ, ಅದ್ರಲ್ಲಿ ಬಾಂಬ್ ಇದೆ. ನಿಮಗೆ ಏನ್ ತೊಂದ್ರೆ ಇಲ್ಲ ಅಂದ್ರೆ ಹೋಗಿ. ಬಾಂಬ್ ಇದೆ, ಬನ್ನಿ ಆ ಕಡೆ ಹೋಗಿ. ಮೂವ್ ಮೂವ್ ಬ್ಯಾಕ್, ಹಿಂದೆ ಕರ್ಕೊಳ್ಳಿ, ಹಿಂದೆ ಹಿಂದೆ. ಯಾರ್ರಿ ಫೋನ್ ಮಾಡಿದ್ದು? ಸರ್
ಬೀಪ್ ಸೌಂಡ್ ಬರ್ತಾ ಇದೆ ಸರ್. ಅದು ಯಾರೋ ಬಾಂಬ್ ಇಟ್ಟಿದ್ದಾರಂತೆ ಅದಕ್ಕೆ. ಹಾಯ್, ಯಾರು ಪ್ರ್ಯಾಂಕ್ ಮಾಡಿರ್ತಾರೆ, ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು. ಐ ವಾಟ್ ವರ್ಕ್ ಟು ಡೂ ಸರ್. ಹೇಳದ್ನಲ್ಲ, ನನಗೆ ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಐ ವಾಟ್ ವರ್ಕ್ ಟು ಡೂ. ಯಾಕೆ ಇಂಚರ, ಏನಾಯ್ತು ಸರ್? ಅದು ಅವರು ಬಾಂಬ್ ಇದೆ ಅಂತ ಹೇಳಿದ್ರು. ಅಯ್ಯೋ ಏನಮ್ಮ, ನೀನು ತಲೆ ಕೆಡಿಸ್ಕೊಳ್ತೀಯಲ್ಲ. ಯಾರೋ ಕೆಲಸ ಇಲ್ಲದವರು ಮಾಡಿರ್ತಾರೆ ತಮಾಷೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಕೆಲಸ ಮಾಡೋಣ. ಮಧ್ಯಾಹ್ನ ಮೀಟಿಂಗ್ ಆದ್ಮೇಲೆ ನೀನು ರಾಮನಾಥ್ ಜೊತೆ ಕೂತ್ಕೊಂಡು ಶ್ರೇಯಾ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿಲ್ವಾ?